ರಾಜ್ಯದ ಎಲೆಕ್ಷನ್ಸ್ಗೆ ಪಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಇದು ಇದೇ ಪ್ರಶ್ನೆ ಆಗಿರೋದು ನಮಗೆಲ್ಲ ಭಗತ್ ಸಿಂಗು ಪಕ್ಕದ ಮನೇಲಿ ಬೇಕು ಪಕ್ಕದ ಮೇಲೆ ಉಟ್ಟಬಾರ್ದು ಯೋಗಿ ಆದಿತ್ಯನಾಥ್ ಯು ಪಿ ಅಲ್ಲಿ ಬೇಕು ಅದೇ ನಮ್ಮ ಸ್ಟೇಟಲ್ಲಿ ಬೇಡ ಅಗ್ರಿಕಲ್ಚರ್ ಲಾಸ್ ನರೇಂದ್ರ ಮೋದಿ ಯಾರು ತಂದಿದ್ರು ಅದನ್ನು ಸರಿಯಾಗಿ ಪ್ರಕಟ ಮಾಡಿಲ್ಲ ಅವ್ರ ಪರವಾಗಿ ನಿಂತಿಲ್ಲ ಅದು ಕೂಡ ಜನರಿಗೆ ನೋವಿದೆ ಇವತ್ತು ಅಥವಾ ಸಿದ್ಧಾಂತಗಳು ನಮಗೆ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳುತ್ತೋ ಅದಕ್ಕೆ ನೋವು ಪಡ್ತಾರೆ ಇವತ್ತು ಕಾಮಿಡಿ ಅನ್ಸುತ್ತೆ ನಾಯಕನೂ ಸ್ಟ್ಯಾಂಡ್ ಕರೆಕ್ಟ್ ಆಗಿರಬೇಕು ಮಾಪಸಾ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಇನ್ನೂ ಕೂಡ ಎಲೆಕ್ಷನ್ಸ್ ಆಗುತ್ತೆ ಎಲೆಕ್ಷನ್ ಟೈಮ್ ಮಾತ್ರ ಬೇಕು ಮಿಕ್ಕಿ ಬೇಡ ಒನ್ಸ್ ಸೋಲ್ಜರ್ ಸೋಲ್ಜರ್ ಆಲ್ವೇಸ್ ಬಟ್ ದಿಸ್ ದ ಗೇಮ್ ಗೇಮ್ ಪ್ಲೇಯರ್ ಕಾರಣಕ್ಕೂ ನಾವು ಕೊಡುತ್ತೆ ಕೊಡುತ್ತೆ ಎಲೆಕ್ಟ್ರಿಕಲ್ ಇದು ನಮ್ಮ ಒಂದು ವಾಸ್ತವ್ಯದಲ್ಲಿ ಇರೋ ಜನರಿಗೆ ಇದೆಲ್ಲ ಆಸೆ ಇಲ್ಲ ವಿಜಯನಗರದಲ್ಲಿ ಎಸ್ ಅಸ್ತಿತ್ವ ಇಲ್ಲ ಈಗ ಅಪೋಸಿಷನ್ ಪಾರ್ಟಿಗೆ ಫೈಟ್ ಮಾಡಬೇಕಾಗಿದೆ ಆ ಒಂದು ಮ್ಯಾಟರ್ ತುಂಬಾ ಸೀರಿಯಸ್ ಆಗಿರುತ್ತೆ ಮ್ಯಾಟರ್ ಪ್ರಮೋಟ್ ಮಾಡೋಕ್ಕಾಗ್ತಾ ಇರೋದು ನಮ್ಮ ವೈಫಲ್ಯತೆ ಎಲ್ಲೂ ಕೂಡ ನಾಯಕರನ್ನ ಮೋಸ ಮಾಡಿರೋ ಕಾರ್ಯಕರ್ತನ ನೋಡಿಲ್ಲ ಕಾರ್ಯಕರ್ತನ ಮೋಸ ಮಾಡಿರೋ ನಾವು ನೋಡ್ತಾ ಇದೀವಿ ಅನ್ಸುತ್ತೆ ಸಮ್ಮಿಶ್ರ ಸರ್ಕಾರ ಇಸ್ ವೆರಿ ವೆರಿ ಡೇಂಜರಸ್ ಟು ಸ್ಟೇಟ್ ಇದ್ರಲ್ಲಿ ಯಾವುದಕ್ಕೋಸ್ಕರ ಆಯ್ತು ಅಂದ್ರೆ ವಿ ಡೋಂಟ್ ಹಾವ್ ಸ್ವಾಭಿಮಾನ ನಮ್ಮ ಸ್ಟೇಟು ನಮ್ಮ ಭಾಷೆ ನಮ್ಮ ರಾಜ್ಯ ಅನ್ನೋ ಸ್ವಾಭಿಮಾನ ಇಲ್ದಿರೋ ನಾಯಕರಿಂದ ಇದಾಗ್ತಾ ಇದೆ ಇಲ್ಲಿ ಕಿಂಗ್ ಮೇಕರ್ ಬಿ ಡೆಫಿನೆಟ್ಲಿ ಕುಮಾರಸ್ವಾಮಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವಿಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಒಂದು ರೀತಿ ಬಹಳಷ್ಟು ಟಫ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಬಿ ಜೆ ಪಿ ಇನ್ನೊಂದು ಕಡೆ ಜೆ ಡಿ ಎಸ್ ಒಟ್ನಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗೆ ಭಾರಿ ಕಿತ್ತಾಟ ಇದೆ ಒಂದು ರೀತಿ ಟಫ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಹೇಳಿದ್ರೆ ಕಳೆದ ಬಾರಿ ಕೂಡ ಒಂದೂವರೆ ಸಾವಿರ ಓಟ್ನ ಲೀಡಿಂಗ್ನಲ್ಲಿ ಗೆಲುವಾಗಿತ್ತು ಈಗಿರೋ ಶಾಸಕರಿಗೆ ಸೊ ಇಲ್ಲಿ ಸ್ಥಳೀಯರು ಬನ್ನಿ ಅವ್ರನ್ನೂ ಕೂಡ ಮಾತಾಡೋಣ ಸರ್ ನಮಸ್ತೆ ಮೊದಲ ಮೊದಲೇದಾಗಿ ಈಗ ಇಲ್ಲಿನ ಶಾಸಕರು ಯಾರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿನ ಶ ಸ್ಥಳೀಯ ಸ್ಥ ಶಾಸಕರು ಬಂದು ಕೃಷ್ಣಪ್ಪನವರು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗೂ ಕಳೆದ ಎಲೆಕ್ಷನ್ಸ್ನಲ್ಲಿ ಆ ಒಂದೂವರೆ ಸಾವಿರ ಏನು ಮಾರ್ಜಿನ್ ಇತ್ತು ಅಂತ ಈವಾ ಈ ಬಾರಿ ಜನರ ಒಂದು ಏನು ಒಂದು ಅಭಿಪ್ರಾಯ ಇನ್ನೂ ಒಂದು ಹದಿನೈದು ದಿವಸ ಆಗಬೇಕು ಹದಿನೈದು ದಿವಸ ಒಂದು ತಿಂಗಳಾಗಬೇಕು ಏನಕ್ಕೆ ಅಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ವಿರೋಧವಾಗಿ ಜನರು ಒಂದಷ್ಟು ಅನಿಸ್ ಅನಿಸಿಕೆಗಳಿದೆ ಏನಕ್ಕೆಂದರೆ ನಾವೆಲ್ಲ ಕಠೋರ ನಾವೆಲ್ಲ ಕಳೆದ ಮೂವತ್ತು ನಲ್ವತ್ತು ವರ್ಷದಿಂದ ಹಿಂದುತ್ವದ ಒಂದು ವಿಚಾರ ಇಟ್ಕಂಡೆ ನಾವೆಲ್ಲ ಬಂದು ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದು ಬಹಿರಂಗವಾಗಿ ಈ ಬಾರಿ ನಮಗೇನಾಗಿದೆ ಅಂದರೆ ಮುತಾಲಿಕ್ ಅವ್ರಿಗೆ ಸೀಟ್ ಕೊಡದೆ ಇರೋದು ತುಂಬ ಇಡೀ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ ಇದು ರಾಜ್ಯದಲ್ಲಿ ಆ ಒಂದು ಕ್ಷೇತ್ರ ಅಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಇದ್ರದ್ದು ಎಫೆಕ್ಟ್ಸ್ ಆಗುತ್ತೆ ಒಂದು ಪರ್ಸೆಂಟ್ ಟೂ ಪರ್ಸೆಂಟ್ ಆಗ್ಬೋದು ಇವಾಗ ನೀವು ಹೇಳೋದ ತೌಸಂಡ್ ಫೈವ್ ಹಂಡ್ರೆಡ್ ವೋಟ್ಸ್ ಅಂದ್ರಲ್ಲ ಈ ರೀತಿ ಒನ್ ಪರ್ಸೆಂಟೇ ಆಗಿರ್ಬೋದು ಬಟ್ ಮುತಾಲಿಕ ಅನ್ನೋ ಅಭಿಮಾನಿಗಳು ಅಭಿಮಾನಿಗಳು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಸರ್ಕಾರನ ಹೇಳ್ತಾರ್ದಿಷ್ಟೇ ತುಂಬ ಗಮನವಾಗಿ ಕೇಳಿ ಮುತಾಲಿಕ್ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕಠೋರ ಹಿಂದುತ್ವವಾದಿಗಳು ಅವರೆಲ್ಲ ಬಿ ಜೆ ಪಿ ಸಮರ್ಥಕರೇ ಅವರು ಅಲ್ಲಿ ನಿಮಗೆ ಕಾರ್ಕಾಲದಲ್ಲಿ ಮುತಾಲಿಕ ಸಪೋರ್ಟ್ ಮಾಡ್ತಾರೆ ಆದರೆ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಅವ್ರು ಸಪೋರ್ಟ್ ಮಾಡೋದು ಬಿ ಜೆ ಪಿಗೆ ಆದರೆ ಇವತ್ತು ನೀವು ಬಿ ಜೆ ಮುತಾಲಿಕ್ ಅವರಿಗೆ ಕೊಡೋ ಗೌರವ ಅವರು ಕೊಡೋವಂಥ ಒಂದು ಸ್ಥಾನಮಾನ ಇದು ಇಡೀ ರಾಜ್ಯದ ಎಲೆಕ್ಷನ್ಸ್ಗೆ ಬಿ ಜೆ ಪಿಗೆ ತುಂಬ ಎಫೆಕ್ಟ್ ಆಗುತ್ತೆ ಇನ್ನು ಬಿ ಜೆ ಪಿ ಪರನೇ ಇರೋವಂಥವ್ರು ಬಿ ಜೆ ಪಿ ಪರ ಇರೋವಂಥವ್ರು ಇದೀಗ ಮುತಾಲಿಕ್ನವರು ಬಿ ಜೆ ಪಿ ಸರ್ಕಾರ ಇದ್ರು ಕೂಡ ಅವರಿಗೆ ಸೀಟ್ ಕೊಡ್ತಾ ಇಲ್ಲ ಅಂದರೆ ಯಾಕೆ ಇದು ಇದೇ ಪ್ರಶ್ನೆ ಆಗಿರೋದು ಏನಕ್ಕೆ ಅಂದರೆ ನಮಗೆಲ್ಲ ಭಗತ್ ಸಿಂಗು ಪಕ್ಕದ ಮನೇಲಿ ಬೇಕು ಪಕ್ಕದ ಮೇಲೆ ಹುಟ್ಟಬೇಕು ನಮ್ಮಲ್ಲಿ ಹುಟ್ಟಬಾರ್ದು ಯೋಗಿ ಆದಿತ್ಯನಾಥ್ ಯು ಪಿ ಎಲ್ಲಿ ಬೇಕು ಅದು ನಮ್ಮ ಸ್ಟೇಟಲ್ಲಿ ಬೇಡ ಒಂದಷ್ಟು ಕಾರ್ಯಕರ್ತರು ನಾಯಕರು ಯಾರಿದ್ದಾರೆ ಸೋಕಾಲ್ಡು ಇದೇ ಜನರು ಪ್ರಶ್ನೆ ಮಾಡ್ತಾ ಇರೋದು ಬೇರೆ ಪಕ್ಷದಿಂದ ನೀವು ಇವತ್ತು ಅನಂತ್ನಾಂಗಡ ಕರ್ಕೊತಾ ಇದ್ದೀರಾ ಸುಮಾರು ಶ ಶಾಸಕರನ್ನ ಕರ್ಕೊಂಡಿದ್ದೀರಾ ಅಧಿಕಾರಕ್ಕೋಸ್ಕರ ಕರ್ಕೊಂಡಿದ್ದೀರಾ ಆದರೆ ಬಿ ಜೆ ಪಿ ಅನ್ನೋ ಪಕ್ಷ ಆಡಳಿತಕ್ಕೋಸ್ಕರ ಒಂದು ಕಡೆ ಆದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಹಿಂದುತ್ವಕ್ಕೋಸ್ಕರ ಉ ಉದ್ಭವ ಆಗಿರುವಂಥ ಪಕ್ಷ ಇವತ್ತು ನೀವು ಸುಮಾರು ಜನರನ್ನ ಅನಂತ್ ಅನಂತಕುಮಾರ್ ಹೆಗಡೆ ಆಗಿರ್ಬೋದು ಮುತಾಲಿಕ್ ಆಗಿರ್ಬೋದು ಇನ್ನೂ ಸುಮಾರು ನಮ್ಮ ಪ್ರವೀಣ್ ನೆಟ್ಟಾರೋ ಹತ್ಯೆ ಕೇಸ್ ಆಗಿರ್ಬೋದು ಈ ರೀತಿಯೆಲ್ಲ ನೋಡ್ತಾ ಇದ್ದರೆ ಆ ಒಂದು ಏನು ನಮ್ಮ ಮಾಡಿದ್ದಾರೆ ಬೊಮ್ಮಾಯಿಯವರು ಮಾಡಿದ್ದಾರೆ ಕೆಲಸ ಮಾಡಿಲ್ಲ ಅಂತ ಹಿಂದುತ್ವ ಪ್ರಕಾರ ಕೆಲಸ ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಅಗ್ರಿಕಲ್ಚರ್ ಲಾಸು ನರೇಂದ್ರ ಮೋದಿ ಯಾರು ತಂದಿದ್ರು ಅದನ್ನು ಸರಿಯಾಗಿ ನೀವು ಪ್ರಕಟ ಮಾಡಿಲ್ಲ ಅವ್ರ ಪರವಾಗಿ ನಿಂತಿಲ್ಲ ಅದು ಕೂಡ ಜನರಿಗೆ ನೋವಿದೆ ಇವತ್ತು ಇದು ಅದಲ್ಲದೆ ಹಿಂದುತ್ವ ಅಲ್ಲದೆ ಅದು ಕೂಡ ನೋವಿದೆ ಇವತ್ತು ಹಿಂದುತ್ವದ ಪ್ರಶ್ನೆಗೆ ಬರಬೇಕು ಅಂದರೆ ನಾವು ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಿಂದುತ್ವದ ಪರ ನಿಂತ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನಮ್ಮೆಲ್ರಿಗೂ ಏನಕ್ಕೆ ಪ್ರಮೋದ್ ಮುತ್ತಾಲಿಕ್ ಅನ್ನೋ ಒಂದು ಅದ್ಭುತವಾದ ಶಕ್ತಿ ಅವ್ರ ಬಗ್ಗೆ ನಾವು ಮಾತಾಡೋಗೆ ಇಲ್ಲ ಇವತ್ತು ಬಿ ಜೆ ಪಿನೇ ಆಗಲಿ ಹಿಂದುತ್ವನ ಆಗಲಿ ಏನು ನಾವು ಬಂದಿದ್ದೀವೋ ಈ ಪೊಸಿಷನ್ಗೆ ಇದರಲ್ಲಿ ಪ್ರಮೋದ್ ಮುತ್ತಾಲಿಕ್ ಅವರ ಒಂದು ಕೊಡುಗೆ ಅನ್ಲಿಮಿಟೆಡ್ ಅಂತ ಹೇಳ್ಬೋದು ನಾವು ಇವತ್ತು ಎಲ್ಲ ಒಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರೇ ಇದೀಗ ಬಿ ಜೆ ಪಿ ಪರ ಒಂದು ಬೇಸರ ಆಗಿರುವಂಥದ್ದು ಬಹಿರಂಗವಾಗಿ ಇದು ಇದೇ ತುಂಬ ಬೇಸರ ಆಗ್ತಾ ಇರೋ ವಿಚಾರ ಏನಕ್ಕೆ ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಯಾರೋ ಬೇಸಿಕ್ ಕಾರ್ಯಕರ್ತರು ಮೂವತ್ತು ನಲವತ್ತು ಇಪ್ಪತ್ತು ವರ್ಷದ ಐದು ವರ್ಷದ ಸ್ಥಳೀಯ ಇವರೆಲ್ಲ ಕಠೋರ ಹಿಂದುತ್ವಾದಿಗಳಾಗಿರ್ತಾರೆ ಇವ್ರು ಯಾವುದೇ ರೀತಿ ನಂಗೆ ಪಾರ್ಟಿ ಬೇಕು ಕಾರ್ಪೊರೇಟ್ರ್ ಬೇಕು ಎಮ್ ಎಲ್ ಎ ಬೇಕು ಈ ರೀತಿ ಎಕ್ಸ್ಪೆಕ್ಟ್ ಮಾಡೋರು ಹಿಂದೂ ಕಾರ್ಯಕರ್ತರಲ್ಲ ಅಲ್ಲ ಇವರಿಗೆ ಮನಸ್ಸು ನೋವಾಗೋದು ಏನಂದರೆ ಯಾವತ್ತು ಹಿಂದೂ ನಾಯಕರಿಗೆ ನೋವಾಗುತ್ತೆ ಯಾವತ್ತು ಹಿಂದೂ ತ ಹಿಂದೂ ತತ್ವ ಸಿದ್ಧಾಂತಗಳು ನಮಗೆ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳುತ್ತೋ ಅದಕ್ಕೆ ನೋವು ಪಡ್ತಾರೆ ಇವರು ಈ ಒಂದು ಮಾಸ್ ಬೇಸ್ನ ನಾವು ಕಳ್ಕೊಂಡ್ವಿ ಅಂದರೆ ಇವ್ರು ಕಳ್ಕೊಳ್ಳೋಕ್ಕಾಗಲ್ಲ ಏನಕ್ಕೆ ಅಂದರೆ ಇವತ್ತು ಕ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಅಂತ ಒಂದು ಧೈರ್ಯವಾಗಿ ಹೇಳ್ತಾರೆ ಬಿ ಜೆ ಪಿ ಒಂದೇ ಅದು ಬಿಟ್ಟರೆ ಬೇರೆಯವರೆಲ್ಲ ನಿಮ್ಗೆ ಗೊತ್ತು ಯಾವ ರೀತಿಯಲ್ಲಿ ಅವ್ರು ಸ್ಪಂದನೆ ಮಾಡ್ತಾರೆ ಹಿಂದುತ್ವ ವಿಚಾರ ನಾನು ಹಿಂದೂ ಅದು ನಾನು ಹಿಂದುತ್ವ ಪಾಲನೆ ಮಾಡಲ್ಲ ಅಂತ ಹೇಳ್ತಾರೆ ಅದು ಕಾಮಿಡಿ ತನಿಸುತ್ತೆ ಒಬ್ಬ ನಾಯಕನೂ ಸ್ಟ್ಯಾಂಡ್ ಕರೆಕ್ಟ್ ಆಗಿರಬೇಕು ಮಾಪಸ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಇದೆಲ್ಲ ನೋವಾಗುವಂಥ ವಿಚಾರಗಳು ಇದೆಲ್ಲವೂ ಕೂಡ ಈ ಎಲೆಕ್ಷನ್ಸಲ್ಲಿ ಮ್ಯಾಟ್ರ್ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಇನ್ನು ಹಿಂದುತ್ವ ಪಕ್ಷ ಬಿ ಜೆ ಪಿ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ ಸೊ ಈ ರೀತಿ ಹಿಂದುತ್ವ ಪಕ್ಷ ಇದ್ದರೂ ಕೂಡ ಈ ಹಿಂದುತ್ವ ಪಕ್ಷಕ್ಕೆ ಆರ್ ಎಸ್ ಎಸ್ ಆಗಿರಲಿ ಮುತಾಲಿಕವ್ರು ಹಿಂದುತ್ವ ಕಾರ್ಯಕರ್ತರಾಗಿರಲಿ ಇವರೆಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬೇಕು ಮಿಕ್ಕಿ ಟೈಮ್ನಲ್ಲಿ ಬೇಡ ಇಲ್ಲ ಹಿಂದೂ ಕಾರ್ಯಕರ್ತರು ಒಂದು ಒನ್ಸ್ ಎ ಸೋಲ್ಜರ್ ಇಸ್ ಆಲ್ವೇಸ್ ಎ ಸೋಲ್ಜರ್ ಹಿಂದೂ ಕಾರ್ಯಕರ್ತರಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಒಂದು ಸತಿನ ಹಿಂದೂ ಕಾರ್ಯಕರ್ತರ ಅಂದಮೇಲೆ ಸಾಯೋತನಕನೋ ಅವನು ಹಿಂದೂ ಕಾರ್ಯಕರ್ತನೇ ಅರ್ಥ ಐತೆ ಬಟ್ ಈ ಎಲೆಕ್ಷನ್ಸಲ್ಲಿ ಎರಡೀ ಕರ್ನಾಟಕದಲ್ಲಿ ಒಂದು ಮುತಾಲಿಕ್ ಫ್ಯಾಕ್ಟ್ರು ಇನ್ನೊಂದು ನಾನು ಬಯಸಿದ್ದೇನೆಂದರೆ ಆಮ್ ಆದ್ಮಿ ಪಾರ್ಟಿ ಈ ಒಂದು ಪಾರ್ಟಿ ಎಂಟ್ರಿ ಆಯಿತು ಅಂದರೆ ರಾಜ್ಯದ ಕ್ಯಾಲ್ಕುಲೇಷನ್ಸು ಟೋಟಲ್ ಡಿಫ್ರೆಂಟ್ ಆಗುತ್ತೆ ಬಿ ಜೆ ಪಿ ಆ ಒಂದು ಸಮಯದಲ್ಲಿ ನೂರು ಮೂವತ್ತು ಸೀಟು ತಂದರೂ ಕೂಡ ಬಂದರೂ ಕೂಡ ಆಶ್ಚರ್ಯ ಅಲ್ಲ ಇದು ಮಾತ್ರ ಖಚಿತ ಬೇಕಾದ್ರೆ ನಾವು ನೀವು ನೋಡ್ತೀವಿ ಇನ್ನು ಮೂರು ತಿಂಗಳು ಗೊತ್ತಾಗ್ಬಿಡುತ್ತೆ ರಿಸಲ್ಟ್ಸ್ ಏನು ಅಂತ ಯಾಕಂದರೆ ಪ್ರಾಬ್ಲಿ ಬೈ ಮೇ ಏಯ್ತ್ ಆರ್ ಟೆಂತ್ ಎಲೆಕ್ಷನ್ಸ್ ಮೋಸ್ಟ್ಲಿ ಅನೌನ್ಸ್ ಆಗ್ಬೋದು ಅನಿಸುತ್ತೆ ಸಿಂಗಲ್ ಫೇಸ್ ಎಲೆಕ್ಷನ್ಸ್ ಆಗುತ್ತೆ ಅದಾದ ನಂತರ ವಿತಿನ್ ಒನ್ ವೀಕ್ ನಮಗೆ ಗೊತ್ತಾಗುತ್ತೆ ಬಟ್ ದಿಸ್ ಟೈಮ್ ದ ಗೇಮ್ ಪ್ಲೇಯರ್ ಆ್ಯಂಡ್ ಗೇಮ್ ಸ್ಪಾಯ್ಲರ್ ವಿಲ್ ಬಿ ಆಮ್ ಆದ್ಮಿ ಪಾರ್ಟಿ ಇನ್ನು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮ್ಯಾಜಿಕ್ ನಂಬರ್ ತೊಗೊಂಡು ಮುಖ್ಯಮಂತ್ರಿ ಕೂಡ ಆದರೂ ಸಿಕ್ಕಾಪಟ್ಟೆ ಕೆಲಸಗಳನ್ನ ಕೂಡ ಮಾಡ್ತಿದ್ದೀವಿ ಅಂತ ಡೆಲ್ಲಿ ಮಾಡೆಲ್ನ ಇಲ್ಲೂ ತರ್ತೀವಿ ಅಂತ ಆಮ್ ಆದ್ಮಿ ಕರ್ನಾಟಕಕ್ಕೆ ಎಂಟ್ರಿ ಆಗಿದೆ ಸೊ ಇಲ್ಲೂ ಕೂಡ ಮ್ಯಾಜಿಕ್ ನಂಬರ್ ತರೋದು ಅಥವಾ ಅಷ್ಟು ಕ್ಷೇತ್ರಗಳನ್ನ ಗೆಲ್ಲೋದು ಸಾಧ್ಯ ಆಗುತ್ತೆ ಆಮ್ ಆದ್ಮಿ ಹೊಸ ಮುಖ ಆಮ್ ಆದ್ಮಿ ಪಾರ್ಟಿ ಇವತ್ತು ಒಂದು ಹೇಳ್ತೀನಿ ಕೇಳಿ ಸ್ವಾಭಿಮಾನಿ ಕನ್ನಡಿಗರು ಯಾವುದೇ ಕಾರಣಕ್ಕೂ ನಾವು ಭಿಕ್ಷೆ ಬೇಡವರಲ್ಲ ಪಕ್ಸಾ ಪುಕ್ಸಾಟೆ ಕೊಡುತ್ತೆ ಎಲೆಕ್ಟ್ರಿಕಲ್ ಪುಕ್ಸಾಟೆ ಕೊಡುತ್ತೆ ವಾಟರ್ ಪುಕ್ಸ್ ಇದು ನಮ್ಮ ಒಂದು ವಾಸ್ತವ್ಯದಲ್ಲಿ ಇರೋ ಜನರಿಗೆ ಇದೆಲ್ಲ ಆಸೆ ಇಲ್ಲ ಯಾವತ್ತೂ ನಾವು ಸ್ವಾಭಿಮಾನಿ ಕನ್ನಡಿಗರೇ ಬಟ್ ಏನು ಅಂದರೆ ಡೆಲ್ಲಿ ಅನ್ನೋದು ಒಂದು ಸಿಟಿ ಅಷ್ಟೇ ಇವತ್ತು ಎಷ್ಟೊಂದು ಜನರಿಗೆ ಕನ್ಫ್ಯೂಷನ್ ಆಗಿದೆ ಡೆಲ್ಲಿ ಅನ್ನೋದು ನಮ್ಮ ಬೆಂಗಳೂರು ಥರ ಒಂದು ಸಿಟಿ ಅಷ್ಟೇ ಅದು ಕಾಸ್ಮಾಪಾಲಿಟನ್ನು ಪಂಜಾಬ್ಸ್ ಇದ್ದಾರೆ ಯು ಪಿ ಅವ್ರು ಇದ್ದಾರೆ ಹರಿಯಾಣಿ ಎಲ್ಲ ಸೇರಿಕೊಂಡು ಒಂದು ಸಿಟಿ ಅಷ್ಟೇ ಅದು ಡೆಲ್ಲಿ ನಾಟ್ಸ್ ಬಿಗ್ ಸ್ಟೇಟ್ ಒಂದು ಎರಡು ಕೋಟಿ ಪಾಪುಲೇಷನ್ ಇರೋದು ಅದು ಯಾಕೆ ಅಲ್ಲಿ ಗೆದ್ದರೆ ಅದೇನಾಗಿದೆ ಡೆಲ್ಲಿ ಅನ್ನೋ ಹೆಸರಿಂದ ಅದು ಪ್ರಾಬಲ್ಯೋಗ ಇದೆ ಇದೆಯಲ್ಲ ಪಂಜಾಬಲ್ಲೂ ಕೂಡ ನಿಮಗೆ ಬಿ ಜೆ ಪಿ ಇಲ್ಲ ಅಲ್ಲಿ ಆಮೇಲೆ ಆಮೇಲೆ ಬಂದಿದೆಯಲ್ಲ ಅಲ್ಲಿ ಬಂದು ಅಕಲಿದ್ದಾಲು ಮತ್ತು ಕಾಂಗ್ರೆಸ್ ಫೈಟ್ ಇದ್ದಿದ್ದು ಅಲ್ಲಿ ಬಿ ಜೆ ಪಿ ಇದು ವಾಸ್ತವ್ಯ ಇರಲಿಲ್ಲ ಅಲ್ಲಿ ಬಂದಿದೆ ಬಟ್ ವಾಟ್ ಅಬೌಟ್ ಗುಜರಾತ್ ಗುಜರಾತಲ್ಲಿ ಕಾಂಗ್ರೆಸ್ ಜೊತೆ ಅವರು ಸತ್ರು ಕರ್ನಾಟಕಲ್ಲೂ ಕೂಡ ಅಷ್ಟೇ ಈ ಸತಿ ಅವ್ರ ಕ್ಯಾಂಡಿಡೇಟ್ಸ್ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸು ಆಮ್ ಆದ್ಮಿ ಪಾರ್ಟಿಲಿ ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ದಾರೆ ಎಲ್ಲ ಎಜುಕೇಟೆಡ್ ಆಗಿದೆ ಇಲ್ಲೂ ಕೂಡ ಯಾರೋ ಅದು ಬೆಲ್ಲಂಕೊಂಡ ರಮೇಶ್ ಬೆಲ್ಲಂಕೊಂಡ ಅಲ್ಲಿ ನೋಡಿದ ಐ ಎ ಎಸ್ ಆಫೀಸರ್ಸ್ ಇಂತ ಒಳ್ಳೆ ಕ್ಯಾಂಡಿಡೇಟ್ಸ್ ಆಗ್ತಾಯಿದ್ದಾರೆ ಬಟ್ ಆಮ್ ಆದ್ಮಿ ಪಾರ್ಟಿ ಎಷ್ಟು ಫೈಟ್ ಮಾಡುತ್ತೋ ಅದು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ವಿಜಯನಗರ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ಬಿ ಜೆ ಪಿ ಕಾಂಗ್ರೆಸ್ ಎರಡರಲ್ಲೂ ಪ್ರಬಲವಾಗಿ ಫೈಟ್ ಇರುವಂತಹ ಕ್ಯಾಂಡಿಡೇಟ್ಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿರೋರು ಏನಾದರೂ ಈ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಎಮ್ ಎಲ್ ಎ ಜೊತೆಗೆ ಲಾಸ್ಟ್ ಟೈಮ್ ಕೂಡ ಸೋತಿದ್ರು ರವೀಂದ್ರ ಅವರು ಬಿ ಜೆ ಪಿಯಿಂದ ಸೊ ಆಮ್ ಆದ್ಮಿ ಪಾರ್ಟಿಯವರು ಇವ್ರಿಗೆ ಫೈಟ್ ಕೊಟ್ಟು ಇಲ್ಲಿ ಇಲ್ಲಿಗೆಲ್ಲಕ್ಕಾಗತ್ತಾ ವಿಜಯನಗರ ಬೇಸಿಕ್ಕಾಗಿ ವಿಜಯನಗರದಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಇಲ್ಲ ಜೆ ಡಿ ಎಸ್ನ ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಓಟ್ ಅಷ್ಟೇ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ಅವ್ರು ಕ್ಯಾಂಪೇನ್ ಮಾಡ್ತಾರೆ ಅವ್ರನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೊತಾರೆ ಅವ್ರ ಆಲ್ಟರ್ನೇಟಿವ್ ಬಿ ಜೆ ಪಿನ ಆಲ್ಟರ್ನೇಟಿವ್ ಕಾಂಗ್ರೆಸ್ಸ ಇದು ಕ್ವಶನ್ ಇರೋದು ಇವತ್ತು ದೇಶದಲ್ಲಿ ಬಿ ಜೆ ಪಿ ಬೇರೆ ಊರು ಬಿಟ್ಟಿದೆ ಈಗ ಅಪೋಸಿಷನ್ ಪಾರ್ಟಿಗೆ ಫೈಟ್ ಮಾಡಬೇಕಾಗಿದೆ ಯಾರ್ಯಾರು ಇದ್ದಾರೋ ಇವರೆಲ್ಲ ಅಪೋಸಿಷನ್ ಪಾರ್ಟಿ ಸ್ಲಾಟ್ ತೊಗೋಬೇಕು ಅಂತ ಫೈಟ್ ಮಾಡ್ತಾ ಇರೋದು ಆ ಒಂದು ಮ್ಯಾಟ್ರು ತುಂಬ ಸೀರಿಯಸ್ ಆಗಿರುತ್ತೆ ಮ್ಯಾಟ್ರಲ್ಲಿ ಆಮ್ ಆದ್ಮಿ ಪಾರ್ಟಿ ವಾಟ್ ದೇ ವಾಂಟ್ ಕರ್ನಾಟಕದಲ್ಲಿ ಅವರು ಅಪೋಸಿಷನ್ ಪಾರ್ಟಿ ಆಗಬೇಕಾ ಇಲ್ಲವಾ ಈ ಸತಿ ಎಂಟ್ರಿ ಕೊಡಬೇಕಾ ಅವ್ರು ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಲಾಸ್ಟ್ ಟೈಮು ಸಾವಿರದ ಐನೂರು ಓಟು ಏನು ನಮ್ಮ ರವೀಂದ್ರ ಅವರು ಸೋತರು ಈ ಸತಿ ಆಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ ಇವತ್ತರ್ಗು ಅಫಿಷಿಯಲ್ ಆಗಿ ಬಿ ಜೆ ಪಿ ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿಲ್ಲ ಇದು ಬ್ಲಂಡರ್ ಇದು ಈಗ ಕಳೆದ ಹದಿನೈದು ವರ್ಷದ ಕೃಷ್ಣಪ್ಪ ಇಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗಿದೆ ಪ್ರತಿ ಸತಿಯೂ ಒಂದ್ಸತಿ ವಿಮಲಾ ಗೌಡ ಕರ್ಕೊಂಬೋದು ಒಂದ್ಸತಿ ಪ್ರೇಮ ನೇಶಗಿರ್ ಕರ್ಕೊಂಬರೋದು ಮತ್ತೆ ತಿರ್ಗ ಇನ್ನೊಬ್ಬನ ಕರ್ಕೊಂಬರೋದು ಇದೇನು ಮಾಡ್ತಾ ಇದೆ ಜನರ ಯುವಕ ನಾಯಕನ ಪ್ರಮೋಟ್ ಮಾಡಕ್ ಇರೋದು ನಮ್ಮ ವೈಫಲ್ಯತೆ ಇದು ಇವತ್ತು ಕೂಡ ನಿಮಗೆ ರವೀಂದ್ರ ಆರ್ ಉಮೇಶ್ ಶೆಟ್ಟಿ ಆರ್ ವಾಟ್ ಎವರ್ ಇಟ್ ಈಸ್ ಯಾರು ಒಬ್ಬ ಪ್ರಬಲವಾದ ಒಂದು ನ್ಯಾಷನಲಿಸ್ಟ್ ಪಾರ್ಟಿ ಇವತ್ತು ಸೆಂಟ್ರಲ್ ಆಗಿ ಒಬ್ಬ ಎಮ್ ಎಲ್ ಎನ ಇವತ್ತರ್ಗು ಇವರು ಫಿಕ್ಸ್ ಮಾಡ್ತಲ್ಲ ದಿಸ್ ಇಸ್ ಎ ಸೆಟ್ ಬ್ಯಾಕ್ ಟು ಪಿ ಇಲ್ಲಾಂದರೆ ಅವರು ಒಂದು ವರ್ಷದಿಂದ ವರ್ಕ್ ಮಾಡ್ಕೊಂಡು ಬರ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ನ್ಯಾಷನಲಿಸ್ಟ್ ಪಾರ್ಟಿ ಅನ್ನೋದು ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಮಾಡೋದಲ್ಲ ಮೊದಲೇ ಅನೌನ್ಸ್ ಆಗಿರಬೇಕು ಯಾಕೆ ಈ ಥರ ಎಲ್ಲ ಒಂದು ಕಡೆ ಬಿ ಜೆ ಏನಾದರೂ ಓವರ್ ಕಾನ್ಫಿಡೆನ್ಸ್ ಇದೆಯಾ ಅಲ್ಲಿ ಗೆದ್ದೆ ಗೆಲ್ತೀವಿ ನಾವು ಯಾರನ್ನ ಹಾಕಿದ್ರು ಅಂತ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಲೋಕಲಲ್ಲಿ ಎಂಟು ಜನರ ಕಾರ್ಪೊರೇಟರ್ಸ್ ಬಿ ಜೆ ಪಿ ಗೆಲ್ತಾರೆ ಲೋಕಸಭಾದಲ್ಲೂ ಕೂಡ ಬಿ ಜೆ ಪಿ ಇಸ್ ಗೆಡ್ಲಿಂಗ್ ತುಂಬ ಒಳ್ಳೆ ಮೆಜಾರಿಟಿಲಿ ಗೆಲ್ಲುತ್ತೆ ಪ್ರಾಬಬ್ಲಿ ಇಲ್ಲಿ ಏನು ಅಂದರೆ ವಿ ಹ್ಯಾವ್ ಡೋಂಟ್ ಹ್ಯಾವ್ ಎ ಪ್ರಾಪರ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಮೇಲೆ ಆಗಿ ಬಿ ಜೆ ಪಿ ಕ್ಯಾಂಡಿಡೇಟ್ ಬೇಕು ನಮಗೆ ಬಿ ಜೆ ಪಿ ಕ್ಯಾಂಡಿಡೇಟ್ ಇವತ್ತಿಗೂ ನಾವು ಇಲ್ಲಿ ಕಂಡು ಬಂದಿಲ್ಲ ಫೈಟ್ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ತೋರಿಸಿ ತೋರಿಸ್ಲಿಕ್ಕೆ ಬಿ ಜೆ ಪಿ ವಿಫಲ ಆಗ್ತಾಯಿದೆ ಇವರು ರವೀಂದ್ರರಾವ್ ಕೂಡ ಲಾಸ್ಟ್ ಟೈಮು ಎಲೆಕ್ಷನ್ಸ್ ಹೋತರು ಈ ಸತಿ ಕೂಡ ನಾವು ಪ್ರಮೋಟ್ ಮಾಡಬೇಕಾಗಿತ್ತು ಹೌದು ನೆಕ್ಸ್ಟ್ ಎಲೆಕ್ಷನ್ ನೀವೇ ಅನ್ಬಿಟ್ಟು ಇವತ್ತರ್ಗು ಅದಂತ ಅತಂತ್ರವಾಗಿದೆ ಇನ್ನು ಕಾಂಗ್ರೆಸ್ ಇಲ್ಲಿ ಕಳೆದ ಮೂರು ಸಾರಿ ಎಲೆಕ್ಷನ್ನಲ್ಲೂ ಕೂಡ ಗೆದ್ದಿದೆ ಈ ಬಾರಿ ಕೂಡ ಅವರೇ ಗೆಲ್ತಾರೆ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಗೆಲ್ಲು ಗೆಲ್ಲೋದು ಸೆಕೆಂಡ್ರಿ ಫಸ್ಟ್ ಕ್ಯಾಂಡಿಡೇಟ್ ಅವರೇ ಅಂತ ಫಿಕ್ಸ್ ಆಗಿದೆ ಯಾಕೆ ಬಿ ಜೆ ಪಿ ಅವರು ಈ ವಿಷಯ ವಿಚಾರದಲ್ಲಿ ಎಡುತ್ತಾ ಇದ್ದಾರೆ ಏನು ಎಲೆಕ್ಷನ್ ಕೆಲವೇ ತಿಂಗಳುಗಳಿದ್ದಾವೆ ಇಷ್ಟೊತ್ತಾಗಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಬೋದಾಗಿತ್ತು ಇನ್ನು ರವೀಂದ್ರ ಅವರು ಕೂಡ ಕಳೆದ ಬಾರಿ ಕೂಡ ಇಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ರು ಸ್ವಲ್ಪ ಮಾರ್ಜಿನಿಂದ ಸೋತರು ಯಾಕೆ ಎಲ್ಲಿ ತಪ್ಪಾಗ್ತಿದೆ ಇಲ್ಲಿ ಇವಾಗ ಎಲೆಕ್ಷನ್ಸಲ್ಲಿ ಬಿ ಜೆ ಪಿ ಗೆಲ್ಲತ್ತೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಇಷ್ಟು ಬೇಗ ನಾವು ಹೇಳೋದು ಇಟ್ ಟು ಪ್ರಿಮೇಚರ್ ಏನಕ್ಕೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಏನೇನೋ ಬದಲಾವಣೆಗಳಾಗುತ್ತೋ ನೋಡಿ ಇವತ್ತು ರೋಹಿಣಿ ಸಿಂಧೂರಿ ಮತ್ತು ರೂಪಾ ಬಂತು ಇದು ಇವತ್ತು ಸ್ಟೇಟ್ನ ಡೈವರ್ಟ್ ಮಾಡಿದೆ ಇನ್ನೂ ಏನೇನು ಇಶ್ಯೂಸ್ ಬರುತ್ತೋ ಇದು ಮೇ ಇದೆಲ್ಲ ಮ್ಯಾ ಮ್ಯಾಟ್ರಾಗುತ್ತೆ ಇದು ನಾವು ಹೇಳಬೇಕು ಅಂದರೆ ಎಲೆಕ್ಷನ್ಸು ಇನ್ನ ಒಂದು ಒಂದು ಒಂದೂವರೆ ತಿಂಗಳು ಬೇಕು ಐ ಥಿಂಕ್ ಬಿಫೋರ್ ಎಲೆಕ್ಷನ್ಸ್ ಟ್ವೆಂಟಿ ಡೇಸ್ ದಟ್ ವಿಲ್ ಬಿ ದ ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ಖಂಡಿತವಾಗ್ಲೂ ಸೊ ಹಾಗಾದರೆ ಇಲ್ಲಿ ಫೈಟ್ ಇದೆಯಾ ಸರ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯ ಫೈಟ್ ಇದೆಯಾ ಖಂಡಿತವಾಗ್ಲೂ ಇಲ್ಲಿ ನೋಡಿ ನಾನು ಅದೇ ಹೇಳಿದೆ ನಿಮಗೆ ಎಂಟು ಜನರು ಬಿಜೆಪಿ ಕಾರ್ಪೊರೇಟರ್ಸ್ ಗೆಲ್ತಾರೆ ಇಲ್ಲಿ ಲೋಕಸಭಾದಲ್ಲೂ ಕೂಡ ತಂಪಿಂಗ್ ಮೆಚಾರಿಟಿಲಿ ಬಿಜೆಪಿ ಬರುತ್ತೆ ಎಮ್ ಎಲ್ ಎ ಕ್ಯಾಂಡಿಡೇಟು ಟೈಮಲ್ಲಿ ಸತತವಾಗಿ ಕಳೆದ ವರ್ಷ ಇಲ್ಲ 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 ನಾನು ಮೂವತ್ತು ವರ್ಷ ಅನಂತಕುಮಾರ್ ಹೆಗಡೆ ಅನಂತ್ ಕುಮಾರ್ ಅವರು ಪಿ ಎಂ ಪಿ ಆಗಿದ್ದರು ಆ ಟೈಮಿಂದ ಕೂಡ ಬಿನಿಪಿಟ್ ಆಯಿತು ಆವತ್ತು ಕೂಡ ಈ ಒಂದು ಈ ಲೋಕಸಭಾ ಗಣನೆ ತಗೊಂಡ್ರೆ ಬಿ ಜೆ ಪಿಲ್ಲಿ ಪ್ಲಸ್ ಪಾಯಿಂಟ್ ಇದೆ ಬಟ್ ವಿ ಡೋಂಟ್ ಹ್ಯಾವ್ ಅ ರೈಟ್ ಕ್ಯಾಂಡಿಡೇಟ್ ಖಂಡಿತವಲ್ಲ ಸೊ ಇನ್ನಾದರೂ ಬಿ ಜೆ ಪಿಯಿಂದ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರ ವಿಜಯನಗರದಲ್ಲಿ ಯಾಕೆಂದರೆ ಹೇಳಿದ್ರೆ ಆಲ್ರೆಡಿ ಹ್ಯಾಟ್ರಿಕ್ ಗೆಲುವಾಗಿದೆ ಕೃಷ್ಣಪ್ಪ ಅವರು ಈ ಸಾರಿ ಗೆಲ್ಲದ್ರೆ ನಾಲ್ಕನೇ ಬಾರಿ ಆಗುತ್ತೆ ಸೊ ಬಿ ಜೆ ಪಿಯಿಂದ ಈ ಕಾರ್ಪೊರೇಟರ್ ಗೆದ್ದರು ಎಮ್ ಪಿ ಗೆದ್ರು ಎಲ್ಲ ಗೆದ್ರು ಕೂಡ ಎಮ್ ಎಲ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ವೈಫಲ್ಯವಾಗ್ತಾ ಇದೆ ಒಪ್ಕೋತೀರ ಬಹುಶಃ ಇದು ಬಿ ಜೆ ಪಿ ಒಂದು ಕಮಿಟಿ ಇದೆ ನೋಡಿ ಅವ್ರು ಯೋಚನೆ ಮಾಡಬೇಕು ಏನಕ್ಕೋಸ್ಕರ ನೀವು ಇದರಲ್ಲಿ ಬ್ಯಾಕ್ ಆಗ್ತಾ ಇದ್ದೀರ ಅಂತ ಒಂದು ಕ್ರಿಸ್ಟಪ್ಪನ ಮೇಲಿರುವಂಥ ಒಂದು ಒಳ್ಳೆಯ ಇಮೇಜ್ ಇರ್ಬೋದು ಅಲ್ವಾ ಅದು ಇರುತ್ತೆ ನೆಕ್ಸ್ಟು ಇನ್ನೊಂದು ಬಿ ಜೆ ಪಿ ಒಂದು ಲೀಡ್ರನ್ನ ಪ್ರಮೋಟ್ ಮಾಡೋಕ್ಕೆ ಒಂದು ಕಾಮನ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಮಾಡಿ ವೈಫಲ್ಯ ಆಗ್ತಾ ಇದೆ ರೀಸನ್ ಏನು ಇವತ್ತು ನ್ಯಾಷನಲ್ ಲೆವೆಲಲ್ಲಿ ಯು ಪಿ ಅಂತ ಸ್ಟೇಟಲ್ಲಿ ತಂಪಿಂಗ್ ಮೆಜಾರಿಟಿ ಬರ್ತಾ ಇದೆ ಅಲ್ವಾ ಕರ್ನಾಟಕ ಬಂದು ಇಟ್ಸ್ ಅ ಪಕ್ಕಾ ಬಿ ಜೆ ಪಿ ಸ್ಟೇಟ್ ಇದು ಕಳೆದ ನಲವತ್ತು ವರ್ಷದಿಂದ ಯಾವತ್ತೂ ರಾಮ್ ಜನ್ಮಭಮಿ ಇಶ್ಯೂ ಸ್ಟಾರ್ಟ್ ಆಯಿತು ಇವಾಗ ನೋಡಿ ಯಾವುದು ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅಲ್ವಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹಾಸನ್ನು ಇನ್ನೊಂದು ಬೆಂಗಳೂರು ರೂರಲ್ಲು ಎರಡೇ ನಾನ್ ಬಿ ಜೆ ಪಿ ಗೆದ್ದಿರೋದು ಅಂದರೆ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯ ಒಂದು ಹಿಡಿತದಿಲ್ಲರಂತ ಸ್ಟೇಟೇ ಪ್ರಾಬ್ಲಮ್ ಏನು ಅಂದರೆ ವಿ ಡೋಂಟ್ ಅ ಪ್ರಾಪರ್ ಎಮಿನೆಂಟ್ ಸ್ಟೇಟ್ ಲೀಡರ್ಸ್ ಫ್ಯಾಕ್ಷನ್ ಲೀಡರ್ಸ್ ಮಾಡ್ತಾ ಇದ್ದೀವಿ ಏನಂದರೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಇದು ಏನು ಆಗ್ತಾಯಿದೆ ಜನರು ಕಾರ್ಯಕರ್ತರಲ್ಲಿ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ ಇನ್ನೊಂದು ಹಿಂದೂ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ ನಾನು ಹೇಳೋದು ಇಪ್ಪತ್ತು ಪರ್ಸೆಂಟ್ ಆದ್ರೂ ನೀವು ಎಮ್ ಎಲ್ ಎ ಸೀಟ್ಸ್ ಆಗಲಿ ಎಲೆಕ್ಷನ್ ಸೀಟ್ಸ್ ಆಗಲಿ ಕಾರ್ಯಕರ್ತರು ಕೊಡಿ ಕಾರ್ಯಕರ್ತರು ಸಾಯ್ತಾ ಇರೋದು ಕಾರ್ಯಕರ್ತರು ತಂದೆ ತಾಯೇ ಆ ಅನುಭವಿಸ್ತಾ ಇರೋದು ಎಲ್ಲೂ ಕೂಡ ನಾಯಕರನ್ನ ಮೋಸ ಮಾಡಿರೋ ಕಾರ್ಯಕರ್ತನ ನೋಡಿಲ್ಲ ಆದರೆ ಕಾರ್ಯಕರ್ತನ ಮೋಸ ಮಾಡಿರೋ ನಾಯಕರನ್ನ ನಾವು ಇದ್ದೀವಿ ಇದು ಇತಿಹಾಸ ಇದು ನಾನು ಕೇಳ್ತಾ ಇರೋದು ಇವತ್ತು ಕಾರ್ಯಕರ್ತರಿಗೆ ಇಪ್ಪತ್ತು ಪರ್ಸೆಂಟ್ ಸೀಟ್ಸ್ ಕೊಡಿ ನೀವು ಎಲ್ಲಿ ಗೆದ್ದಿದ್ದೀರಲ್ಲ ಅದು ಬಿಟ್ಬಿಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ನಲವತ್ತು ಕ್ಷೇತ್ರನ ಕಾರ್ಯಕರ್ತರು ಕೊಡಿ ಇನ್ಕ್ಲೂಡಿಂಗ್ ಮುತಾಲಿಕ್ ಅವ್ರಿಗೆ ಸರ್ ಇನ್ನು ಕಡೆದಾಗಿ ಈಗ ನೀವು ಹೇಳಿದೆ ಸ್ಥಳೀಯವಾಗಿ ನೀವು ಹೇಳೋಕ್ಕಾಗಲ್ಲ ಒಂದು ಹದಿನೈದು ದಿನ ಟೈಮ್ ಬೇಕಾಗತ್ತೆ ಎಲೆಕ್ಷನ್ ಬಿಫೋರ್ ಗೊತ್ತಾಗತ್ತೆ ಅಂತ ಈಗ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಅಂತ ನಾವು ನೋಡೋದಾದರೆ ಅಲ್ಲಿ ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ನಿಂದ ಇಬ್ಬರಿದ್ದಾರೆ ಪ್ರಬಲ್ಯವಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಾವಾಗ್ತೀವಿ ಅಂತ ಇನ್ನೊಂದು ಜೆ ಡಿ ಎಸ್ ಇಂದ ಕುಮಾರಣ್ಣ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿಯಿಂದ ಇಂಥವ್ರೆ ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಇನ್ನೂ ಹೇಳೋಕ್ಕಾಗ್ತಾ ಇಲ್ಲ ಈಗ ಬಸವರಾಜ ಬೊಮ್ಮಾಯಿ ಅವರಿದ್ದರೂ ಕೂಡ ಮುಂದೆ ಅವರೇ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ನೋಡಿ ಇವಾಗ ನಾವು ಈ ಒಂದು ವಿಚಾರ ಮಾತಾಡಬೇಕು ಅಂದರೆ ಬಿ ಜೆ ಪಿ ಇಸ್ ನಾಟ್ ಎ ವ್ಯಕ್ತಿ ಮೇಲೆ ನಿಂತಿರುವಂಥ ಪಾರ್ಟಿಯಲ್ಲ ಇದು ಸೈದ್ಧಾಂತಿಕವಾಗಿ ಕಾರ್ಯಕರ್ತರ ಪಾರ್ಟಿ ಸಂಘಟನೆ ಪಕ್ಷ ಇದು ಇನ್ನೊಂದು ಸಿದ್ದರಾಮಯ್ಯ ಅಂತ ಹೇಳ್ತಾರೆ ನೀವು ಸಿದ್ದರಾಮಯ್ಯನಿಗೆ ಏನು ಕೊಡಬೇಕು ಅಂದರೆ ನೋಡಿ ಸಿದ್ದರಾಮಯ್ಯ ಮೂಲತಃ ಜೆ ಡಿ ಎಸ್ಸಿಂದ ಬಂದಿರುವಂಥ ವ್ಯಕ್ತಿ ಅಲ್ಲೂ ಕೂಡ ಅವ್ರಿಗೆ ಅಸ್ತಿತ್ವ ಇಲ್ಲದೆ ಕಾಂಗ್ರೆಸ್ಗೆ ಬರ್ತಾರೆ ಇಲ್ಲೂ ಕೂಡ ಇವರು ಏನು ಮಾಡ್ತಾರೆ ಹಳೇ ಕಾರ್ಯ ಯಾರು ಕಾಂಗ್ರೆಸ್ ಸೋಕಾಳ್ ನಿಜವಾದ ಬೇಸಿಕ್ ಕಾ ಕಾಂಗ್ರೆಸ್ ಅವ್ರನ್ನ ಕೂಡ ಸೈಡ್ಲೈನ್ ಮಾಡಿ ಇವರು ಬೆಳೀತಾ ಇದ್ದಾರೆ ಬೆಳೀತಾ ಇರೋದು ರೀಸನ್ ಏನಕ್ಕೆ ಅಂದರೆ ಅಲ್ಲೂ ಕೂಡ ಅವ್ರು ಕಾಂಪ್ರಮೈಸ್ ಮಾಡ್ತಾರೋ ರೀತಿಯಿಂದ ಯಾಕೆ ಹಳೆ ಕಾಂಗ್ರೆಸ್ ಅವರು ನಾವು ಕಾಂಗ್ರೆಸ್ ಪಕ್ಷ ಹಾಳಾಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ಅವ್ರು ಇವರು ಕಾಂಪ್ರೈಸ್ ಕಾಂಪ್ರಮೈಸ್ ಆಗ್ತಾ ಇರೋದು ಸಿದ್ದರಾಮಯ್ಯನ ಅವರು ಪ್ರಮೋಟ್ ಮಾಡಲೇಬೇಕು ಬಟ್ ಈ ಎಲೆಕ್ಷನ್ಸಲ್ಲಿ ಸಿದ್ದರಾಮಯ್ಯ ಅನ್ನೋ ಪಾರ್ಟಿ ನನ್ನ ಪರ್ಸೆಂಟ್ ಬರೋದಿಲ್ಲ ಆದರೆ ಒಂದು ಬಿ ಜೆ ಪಿ ಆರ್ ಜೆ ಡಿ ಎಸ್ ಏನಕ್ಕೆ ಅಂದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಎಂಬತ್ತರಿಂದ ತೊಂಬತ್ತು ಸೀಟ್ ಬಂದರೇ ಈ ಸತಿ ತುಂಬ ಕಷ್ಟ ಇಲ್ಲಿ ಕಿಂಗ್ ಮೇಕರ್ ಭೀ ಜ ಡೆಫಿನೆಟ್ಲಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಕಾಗಿರೋದೆ ಮೂವತ್ತು ಸೀಟು ಆ ಮೂವತ್ತು ಸೀಟ್ನ ಅವ್ರು ಸ್ಟ್ರಾಂಗಾಗಿ ಇಟ್ಕೊಂಡಿದ್ದಾರೆ ಆ ಭದ್ರ ಕೊಟ್ಟೆನ ಯಾರು ಬೇಯಿಸ್ಲಿಕ್ಕೆ ತಯಾರಿಲ್ಲ ಏನಕ್ಕೆ ತುಂಬ ಟಫ್ ಇದೆ ಅದು ಸೊ ಅವರು ಆರ್ ಎಲ್ಸ್ ಇಟ್ ಮಾಡಿ ಬಿ ಜೆ ಪಿ ಒಂದು ವೇಳೆ ಅವರು ಆದರೆ ರಾಜ್ಯಕ್ಕೆ ಒಳ್ಳೆಯದಾ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ನೋಡಿ ಇಲ್ಲಿಗೆ ರಾಜ್ಯಕ್ಕೆ ಇದು ರನ್ ಆಗೋದು ಬ್ಯೂರೋಕ್ರೆಸಿ ಮೇಲೆ ಯಾರೇ ಬಂದ್ರೂ ಐ ಎ ಎಸ್ ಆಫೀಸರ್ಸು ಕೆ ಎಸ್ ಆಫೀಸರ್ಸು ಇವ್ರ ಮೇಲೆ ಇದು ಡಿಸಿಷನ್ಸ್ ಆಗೋದು ಎಲ್ಲ ಸ್ಟೇಟ್ಗೂ ಒಂದು ಗ್ರೌಂಡ್ ಪ್ಲ್ಯಾನ್ ಇರುತ್ತೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಈ ಸ್ಟೇಟಿಗೆ ನಡಿಬೇಕು ಅಂತ ಆರೆ ಅದೊಂದು ನಾವು ಪರಿಗಣನೆ ತಗೊಂಡ್ರೆ ಲಾಸ್ಟ್ ಟೈಮು ಒಂದು ಬಿ ಜೆ ಪಿದು ಮತ್ತೆ ಅವ್ರದ್ದೊಂದು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಗಿತ್ತು ಆವಾಗ ಎಲ್ಲರೂ ಕೂಡ ಅವ್ರ ರೂಲ್ಸ್ನ ಲೈಕ್ ಮಾಡಿದರು ಯಾವುದು ಆಡಳಿತನ ಲೈಕ್ ಮಾಡಿದರು ಆದರೆ ಮನುಷ್ಯ ಯಾವತ್ತೂ ಒಬ್ಬ ಅನ್ನೋನು ಅವ್ನು ಫರ್ಮಾಗಿ ನನ್ನ ನಾಯಕಿಂದ ತೋರಿಸ್ಬೇಕು ಪಬ್ಲಿಕಲ್ಲಿ ಆಳೋದು ನಾನು ವೀಕ್ನೆಸ್ ತೋರಿಸೋದು ಇವತ್ತು ನಾನು ದಲಿತನ ಮುಖ್ಯಮಂತ್ರಿ ಮಾಡ್ತೀನಿ ಅನ್ನೋದು ನಾಳೆ ಮುಸ್ಲಿಮ್ನ ಮುಖ್ಯಮಂತ್ರಿ ಮಾಡ್ತೀನಿ ಅನ್ನೋದು ನಾಡ್ದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಇದು ಏನಾಗುತ್ತೆ ಅಂದರೆ ಇದು ಜನರಿಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಕುಮಾರಸ್ವಾಮಿ ಅವ್ರಿಗೆ ಹಾಕ್ಬೇಕಾ ಬೇಡವಾ ಅಂತ ಅವರೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಅನ್ಸುತ್ತೆ ಸೊ ಎಲ್ಲ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ಕೂಡ ಬರುವಂಥ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನಿಸುತ್ತೆ ಸಮ್ಮಿಶ್ರ ಸರ್ಕಾರ ಈಸ್ ವೆರಿ ವೆರಿ ಡೇಂಜರಸ್ ಟು ಸ್ಟೇಟ್ ಅಂದರೆ ಎರಡು ಡಿಫ್ರೆಂಟ್ ಐಡಿಯಾಲಜಿ ಪಕ್ಷಗಳು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಒಳ್ಳೇದು ಮಾಡೋಕ್ಕಾಗಲ್ಲ ನಾನು ಇಡೀ ರಾಜ್ಯ ಜನರಿಗೆ ಹೇಳೋದಷ್ಟೇ ಐದರ್ ಒಂದು ನೀವು ಒಂದು ಫುಲ್ ಫ್ಲೆಜ್ ಮೆಜಾರಿಟಿ ಯಾವುದೋ ಒಂದು ಪಕ್ಷಕ್ಕೆ ಕೊಡಿ ಇಲ್ಲಾಂದರೆ ನೀವು ಓಟೆ ಮಾಡಬೇಡಿ ಅಂದರೆ ಈ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಒನ್ ಆಫ್ ದ ಮೋಸ್ಟು ಮಿನ್ರಲ್ಚ್ ಸ್ಟೇಟ್ ನಮ್ಮ ಕರ್ನಾಟಕ ಕಬ್ಬಣ ಇದೆ ಮ್ಯಾಂಗನೀಸ್ ಇದೆ ಐರೋನೋರ್ ಇದೆ ಆಮೇಲೆ ನ್ಯಾಚುರಲ್ ವೆಲ್ತ್ ಇದೆ ಗೋಲ್ಡ್ ಇದೆ ಸಿಲ್ವರ್ ಇದೆ ಆಮೇಲೆ ಇಂಡಸ್ಟ್ರಿ ಇದೆ ಸಾಫ್ಟ್ವೇರ್ ಇದೆ ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ ಯೂತ್ಸ್ ಇದ್ದಾರೆ ಆಮೇಲೆ ಏನು ಎಲ್ಲ ದವಸ ಧಾನ್ಯಗಳನ್ನು ಬೆಳೆಯುವಂಥ ಒಂದು ಶುಗರ್ ಬೆಲ್ಟ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ರೈಸ್ ಬೆಲ್ಟ್ ಇದೆ ಯಾವುದು ರಾಯಚೂರು ಶುಗರ್ ಬೆಲ್ಟ್ ಬೆಳಗಾಮು ಮತ್ತು ಮಂಡ್ಯ ಇನ್ನೊಂದು ಕಡೆ ರಾಗಿ ಇನ್ನೊಂದು ಕಡೆ ತರಕಾರಿ ವಿ ಆರ್ ಟೋಟಲ್ ಸೆಲ್ಫ್ ಸಫಿಷಿಯೆಂಟ್ ಸ್ಟೇಟ್ ಇಂಡಿಯಾದಲ್ಲಿ ಒಂದು ಸ್ಟೇಟ್ ಇದೆ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಅದು ಇಂಥ ಒಂದು ಅದ್ಭುತವಾದ ರಾಜ್ಯ ಪ್ಲಸ್ ಮೋಸ್ಟ್ ಎಜುಕೇಟೆಡು ನಮ್ಮ ಕರ್ನಾಟಕ ಪೀಪಲ್ ಆರ್ ಮೋಸ್ಟ್ ಎಜುಕೇಟೆಡ್ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ಸು ಆಮೇಲೆ ಯಾವುದು ಮೆಡಿಕಲ್ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿದೆ ಇಷ್ಟೆಲ್ಲ ಹಿಡ್ಕೊಂಡು ನಾವು ಫೇಲ್ ಆಗ್ತಾ ಇದ್ದೀವಿ ಅಂದರೆ ಎಲ್ಲ ಒಂದು ಕಡೆ ಸ್ವಾಭಿಮಾನ ಇಲ್ಲದೆ ಇರೋ ನಾಯಕರು ಇರೋದ್ರಿಂದ ಕಳೆದ ಎಪ್ಪತ್ತು ವರ್ಷದಿಂದನೂ ಎಂಥೆಂಥ ಫ್ಯಾಕ್ಟ್ರೀಸ್ ಇವ್ರೆ ಎಚ್ ಎಮ್ ಟಿ ಮಕಾಡೆ ಆಗೋಯ್ತು ಇವತ್ತು ಬೆಲ್ಲ ಐ ಟಿ ಐ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನರು ವರ್ಕರ್ಸ್ ಇದ್ದರು ಮೈಸೂರು ಲ್ಯಾಂಪ್ಸು ಮೈಸೂರು ಶುಗರ್ ಮಿಲ್ಸು ಆಮೇಲೆ ಎಚ್ ಎಮ್ ಟಿ ವಾಶ್ ಫ್ಯಾಕ್ಟ್ರಿ ಇದು ಹೇಳ್ತಾರೆ ಅಂತ ಬಿಗ್ ಸ್ಕೇಲಲ್ಲಿ ಇನ್ನು ಸ್ಮಾಲ್ ಸ್ಮಾಲ್ ಸ್ಕೇಲ್ ಬಿನ್ನಿ ಮಿಲ್ಸು ರಾಜ ಮಿಲ್ಸು ರಾಜ್ಕುಮಾರ್ ರಾಮಕುಮಾರ್ ಮಿಲ್ಸು ಇದೆಲ್ಲ ಟೋಟಲಾಗಿ ಮಲಗಿಸ್ಬಿಟ್ರು ಇದೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತಾಯಿತ್ತು ನಮ್ಮ ಸ್ಟೇಟ್ಸ್ಗೆ ಇದರಲ್ಲಿ ಯಾವುದಕ್ಕೋಸ್ಕರ ಆಯಿತು ಅಂದರೆ ವಿ ಡೋಂಟ್ ಹ್ಯಾವ್ ಸ್ವಾಭಿಮಾನ ನಮ್ಮ ಸ್ಟೇಟು ನಮ್ಮ ಭಾಷೆ ನಮ್ಮ ರಾಜ್ಯ ಅನ್ನೋ ಸ್ವಾಭಿಮಾನ ಇಲ್ದಿರೋ ನಾಯಕರಿಂದ ಇದಾಗ್ತಾ ಇದೆ ಸೊ ನಮಗೇನು ಅನ್ಸುತ್ತೆ ನಮಗೆ ಒಬ್ಬ ನಾಯಕ ಯಾರಿರಬೇಕು ಅಂದರೆ ಯಾರೇ ಆಗಿರಲಿ ಯಡಿಯೂರಪ್ಪನೇ ಆಗಿರಲಿ ಡಿ ಕೆ ಶಿವಕುಮಾರೇ ಆಗಿರಲಿ ಇಲ್ಲ ಕುಮಾರಸ್ವಾಮಿನೇ ಆಗಿರಲಿ ಈ ಕನ್ನಡದ ಮಣ್ಣು ಈ ಕನ್ನಡದ ಅಸ್ತಿತ್ವ ನಮ್ಮ ರಾಜ್ಯದ ಒಂದು ಎಕನಾಮಿ ಯಾವುದು ಇವತ್ತು ಐಯೆಷ್ಟು ನಾವು ಕೊಡ್ತಾ ಇರೋದು ಯಾವುದು ನಮ್ಮ ಸ್ಟೇ ಇಂಟ್ರ ಸಿ ನ್ಯಾಷನಲ್ ಲೆವೆಲಲ್ಲಿ ಸಾಫ್ಟ್ವೇರಲ್ಲಿ ಐಯೆಷ್ಟು ನಾವು ಟ್ಯಾಕ್ಸ್ ಕಟ್ತಾಯಿದ್ದೀವಿ ಅದಕ್ಕೆ ಬಾರ್ಗೆನಿಂಗ್ ನಮ್ಗೆ ಏನಾದರೂ ಬೇಕಲ್ವ ಫೈಟ್ ಮಾಡೋರು ಬೇಕಲ್ವ ಎಲ್ಲರೂ ಈ ಕಾಂಗ್ರೆಸ್ ಅವರು ಜಾನಪತ್ಗೆ ಇಲ್ಲಿರೋರು ಇನ್ನೊಮ್ಮಗೆ ಇನ್ನೊಬ್ರು ಇನ್ನೊಬ್ಬರಿಗೆ ಕಾಂಪ್ರಮೈಸ್ ಆದಾಗ ನಿಮಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಸೊ ವಾಟ್ ಇವತ್ತು ಕರ್ನಾಟಕ ನೋಡ್ತಾ ಇರೋದೇ ಬಲಿಷ್ಠವಾದ ಒಬ್ಬ ನಾಯಕನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಆ ಸ್ಲಾಟ್ಗೆ ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ ಬಟ್ ಜನರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರಿಗಾದರೂ ಓಟ್ ಮಾಡಿ ಬಟ್ ಈ ಸತಿ ಬೈಪೋಲರ್ ಮಾಡಿ ಎರಡು ಪಕ್ಷಕ್ಕೆ ಮಾತ್ರ ಮಾಡಿ ಆವಾಗ ಮಾತ್ರ ರಾಜ್ಯಕ್ಕೆ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ ನಮಗೆ